ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹಂಸ. ಇವತ್ತಿನ ರೆಸಿಪಿ ಹೋಟಲ್ ಸ್ಟೈಲ್ ಚಿತ್ರಾನ್ನ. ಹೇಗೆ ಮಾಡೋದು ಅಂತ ನೋಡೋಣ. ಈಗ ಕಡಾಯಿ ಇಟ್ಟು 4 ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಕಾಯಲಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಈಗ ಕಡಲೆ ಬೀಜ ಹಾಕಿ ಈಗ ಉದ್ದಿನ ಬೇಳೆ ಕಡಲೆಬೇಳೆ ಎರಡೂ ಹಾಕಿ ಮೂರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಿಮ್ಗೇನಾದರೂ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಾವು ಎಣ್ಣೆಯಲ್ಲಿ ಅರಶಿನ ಹಾಕೋದ್ರಿಂದ ಅರಶಿನ ಸ್ಮೆಲ್ ಇರೋದಿಲ್ಲ ರೈಸ್ ತಿನ್ನೋವಾಗ. ಈ ಥರ ಹಾಕೋದ್ರಿಂದ ರೈಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋದಕ್ಕೆ. ಈಗ ಈರುಳ್ಳಿ ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ಈರುಳ್ಳಿ ಹಾಕಿದ್ಮೇಲೆ ಅರಶಿನ ಹಾಕಿದ್ರೆ ಅರಶಿನ ಸ್ಮೆಲ್ ಇರುತ್ತೆ ತಿನ್ನೋವಾಗ. ಅದಕ್ಕೆ ನಾವು ಫಸ್ಟೇ ಎಣ್ಣೆಯಲ್ಲಿ ಅರಶಿನ ಹಾಕಬೇಕು, ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾವತ್ತೂ ಈರುಳ್ಳಿ ಮೇಲೆ ಅರಶಿನ ಹಾಕೋಕ್ಕೆ ಹೋಗಬೇಡಿ ಫ್ರೆಂಡ್ಸ್, ನಾನು ತೋರಿಸಿರೋ ಥರನೇ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್ಸ್. ನೋಡಿ ಈಗ ಈರುಳ್ಳಿ ಫ್ರೈ ಆಗಿದೆ. ಈಗ ಸಾಲ್ಟ್ ಹಾಕ್ತಾ ಇದ್ದೀನಿ. ನಾನು ಮಾಡಿರೋ ರೈಸಲ್ಲಿ ಸಾಲ್ಟ್ ಸ್ವಲ್ಪ ಕಮ್ಮಿ ಇದೆ, ಅದಕ್ಕೆ ನಾನು 1 ಸ್ಪೂನ್ ಹಾಕ್ತಾ ಇದ್ದೀನಿ. ನೀವು ಮಾಡಿರೋ ರೈಸಲ್ಲಿ ಕರೆಕ್ಟಾಗಿದ್ದರೆ 1/2 ಸ್ಪೂನ್ ಹಾಕ್ಕೊಳ್ಳಿ. ಈಗ ಕರಿಬೇವು ಹಾಕ್ತಾ ಇದ್ದೀನಿ. ನಾವು ಲಾಸ್ಟಲ್ಲಿ ಈ ಥರ ಕರಿಬೇವು ಹಾಕೋದ್ರಿಂದ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಪ್ಲಸ್ ನಾವು ಹಸಿ ಕರಿಬೇವು ತಿನ್ನೋದ್ರಿಂದ ಹೆಲ್ತ್ಗೆ ಒಳ್ಳೆಯದು. ಅದಕ್ಕೆ ನಾನು ಕರಿಬೇವಿನ ಸೊಪ್ಪು ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ಈಗ ನಿಂಬೆಹಣ್ಣು ರಸ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಹೋಟ್ಲಲ್ಲೆಲ್ಲನೂ ನಿಂಬೆಹಣ್ಣು ರಸ ಹಾಕ್ದಿರಾ ಗೊಜ್ಜು ಸೈಡ್ಗೆ ಇಟ್ಕೊಂಡಿರ್ತಾರೆ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ರೈಸ್ ಮಿಕ್ಸ್ ಮಾಡಿಕೊಂಡು ಆ ಟೈಮಲ್ಲಿ ನಿಂಬೆಹಣ್ಣು ರಸ ಹಾಕ್ಕೊತಾರೆ. ಆ ಥರ ನಾವು ಗೊಜ್ಜು ಸೈಡ್ಗಿಡೋದ್ರಿಂದ 4-5 ದಿವಸ ನಾವು ಇಟ್ಟರೂ ಗೊಜ್ಜು ಕೆಡೋದಿಲ್ಲ ಫ್ರೆಂಡ್ಸ್. ನಮ್ಗೆ ಯಾವಾಗ ಬೇಕೋ ಅವಾಗ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ನೀವು ನಿಂಬೆಹಣ್ಣು ರಸ ಹಾಕ್ದಿರ ಎಷ್ಟು ದಿವಸ ಆದರೂ ಎತ್ತಿಟ್ಕೊಂಡು ತಿನ್ಬೋದು. ಫ್ರೆಂಡ್ಸ್, ಈಗ ಚಿತ್ರಾನ್ನ ಗೊಜ್ಜು ರೆಡಿ ಆಗಿದೆ. ಇದಕ್ಕೆ ರೈಸ್ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ರೆಡಿ ಆಗಿದೆ ಚಿತ್ರಾನ್ನ. ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಇದೇ ಥರ ನನಗೆಲ್ಲರೂ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು ಫ್ರೆಂಡ್ಸ್.